ಎನ್ಎಲ್ಎಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಪದಾಧಿಕಾರಿಗಳು, ಸದಸ್ಯರು ಜಿಲ್ಲಾ ಸಮಿತಿ ವತಿಯಿಂದ ಹುಮನಾಬಾದ್ ತಹಶೀಲ್ದಾರ್ ಮೇಲೆ ಹಲ್ಲೆ ಮಾಡಿರುವ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ನೌಕರರ ಒಕ್ಕೂಟ ಆಗ್ರಹಿಸುವ ಕುರಿತು ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಜೆಬಿ ರಾಜ್ಯ ಉಪಾಧ್ಯಕ್ಷರು, ಚಂದ್ರಶೇಖರ್ ಎಚ್ ಲೆಂಡಿ ಜಿಲ್ಲಾಧ್ಯಕ್ಷರು, ಸೋಮು ಹೇರಲ್ಗಿ, ಜಿಬಿ ಅಂಗಡಿ, ಆರ್ಎಸ್ ಮೆಣಸ್ಗಿ, ಭೀಮಣ್ಣ ಹೋಣ, ಈಶ್ವರಪ್ಪ, ಕಿರಣ್ ದೇಸಾಯಿ, ಸತೀಶ್ ಕಬಾಡೆ, ಎಂಎಸ್ ಕಂದಗಲ್, ಅರುಣ್ ರಾಠೋಡ್ ಮುಂತಾದವರು ಉಪಸ್ಥಿತರಿದ್ದರು. ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಮಾಡ್ತಾ ಇದ್ದೀವಿ. ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಒಕ್ಕೂಟ ತೀರ್ಥದಿಂದ ಇವತ್ತಿಗೆ ನಾವು ಪ್ರತಿಭಟನೆ ಯಾಕೆ ಮಾಡ್ತಿದ್ವಿ ಅಂತಂದರೆ, ಮೊನ್ನೆ ಏನಪ್ಪ ಅಂದರೆ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ತಹಶೀಲ್ದಾರ್ ಮೇಲೆ ಇದು ಮನಿಪತ್ರ ತೆಗೆದುಕೊಳ್ಳಲು ಕಾರಣ ಮುಂಬೈ ಒಂದು ಕಾರಣದಿಂದ ದಾಂಧಲೆ ಮಾಡಿ ಕುರ್ಚಿಗಳನ್ನ ಹತ್ತಾಕಿ ತಹಶೀಲ್ದಾರ್ ಆಸ್ಪತ್ರೆ ಅಡ್ಮಿಟ್ ಆಗ್ತಕ್ಕಂಥ ಪರಿಸ್ಥಿತಿ ಇರಬಾರ್ದಾಗ್ಯದ. ಸರ್ಕಾರಿ ನೌಕರರು ಇವತ್ತು ರಕ್ಷಣೆ ಇರಬೇಕಾಗ್ಯದ. ಒಬ್ಬ ತಾಲೂಕು ದಂಡಾಧಿಕಾರಿಗಳ ಮೇಲೆ ಈ ಥರ ಹಲ್ಲೆ ನಡೀತಾ ಇರ್ತಂದರೆ ಇಡೀ ಸಾಮಾನ್ಯ ನೌಕರ ಪರಿಸ್ಥಿತಿ ಏನು ಅಂತಕ್ಕಂಥ ಪರಿಸ್ಥಿತಿ ಏನಂತ ಗಂಭೀರ ಒಂದು ಆರೋಪ ಬರ್ತದೆ. ಮಾನ್ಯ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರ ಮಧ್ಯಸ್ಥಿಕೆ ವಹಿಸಿ ಇಂಥ ಪ್ರಕರಣಗಳು ರಾಜ್ಯದಲ್ಲಿ ನಡೀಬಾರ್ದು. ಯಾಕಂದರೆ ಸರ್ಕಾರದ ನೀತಿಗಳನ್ನ ಧೋರಣೆಗಳನ್ನ ಕಾರ್ಯರೂಪಕ್ಕೆ ತರೋದೇ ಸರ್ಕಾರಿ ನೌಕರರು. ಸರ್ಕಾರಿ ನೌಕರರು ಕಾರ್ಯರೂಪಕ್ಕೆ ತರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಮಾನಸಿಕ ಸ್ಥಿತಿ ಗಟ್ಟಿಯಾಗಿರ್ಬೇಕಾಗುತ್ತೆ. ಸಾರ್ವಜನಿಕರಿಂದ ಅಥವಾ ಪಬ್ಲಿಕ್ಕಿಂದ ಈ ಥರ ಹಲ್ಲೆಗಳಾಗ್ತಂತಂದರೆ ನೌಕರರ ಮಾನಸಿಕ ಸ್ಥಿತಿ ಕುಗ್ಗಲಕ್ಕೆ ಶುರು ಮಾಡುತ್ತೆ. ಒಬ್ಬ ಅಧಿಕಾರಿ ಮೇಲೆ ಈ ಥರ ಕುಗ್ತಾರೆ, ಸಾಮಾನ್ಯ ನೌಕರ ಪರಿಸ್ಥಿತಿ ಇನ್ನೂ ಕುಗ್ಗಿಬಿಡುತ್ತೆ. ಇದರಿಂದ ಆಡಳಿತ ವ್ಯವಸ್ಥೆ ಮೇಲೆ ಗಂಭೀರವಾದ ಪರಿಣಾಮ ಬೀಳುತ್ತೆ. ಈ ಥರ ಆಗೋದ್ರಿಂದ ಸರ್ಕಾರಿ ನೌಕರ ಮೇಲೆ ಏನಪ್ಪ ಅಂದರೆ ನೌಕರಿಗೆ ಭದ್ರತೆ ಇರೋದಾಗುತ್ತೆ, ಧೈರ್ಯದಿಂದ ಕೆಲಸ ಮಾಡೋಕ್ಕಾಗಲ್ಲ. ಈ ಕೆಲವು ವಿರೋಧಿಗಳು ಸಮಾಜ ಪಟ್ಟಬದ್ಧ ಇತಾಸಕ್ತಿಗಳು ಏನಪ್ಪ ನೌಕರನ್ನು ಬೆದರಿಸಿ ಈ ಥರದ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಕಾಯ್ದೆ ಚೌಕಟ್ಟನ್ನು ಮಾಡ್ತಕ್ಕ ಸರ್ಕಾರಿ ನೌಕರ ಮೇಲೆ ಪ್ರಾಮಾಣಿಕ ನೌಕರ ಮೇಲೆ ಏನಪ್ಪ ಅಂತಾರೆ ಈ ಥರ ಹಲ್ಲೆ ಆಗ್ತಾರೆ. ನೌಕರರು ಏನಪ್ಪ ಅಂತಂದರೆ ಮಾನಸಿಕವಾಗಿ ಜೊತೆಗೊಂಡು ಕೆಲಸ ಕಾರ್ಯಸಲ್ಲಿ ಅಡೆತಡೆ ಉಂಟಾಗುತ್ತೆ. ಅದಕ್ಕೆ ಸರ್ಕಾರ ಏನಪ್ಪ ಅಂದರೆ ಗಂಭೀರವಾಗಿ ಮಧ್ಯಪ್ರವೇಶ ಮಾಡಿ ಇಂಥ ಏನೋ ಕೇಸ್ ಆದರೂ ಕೂಡ ರಾಜ್ಯದಲ್ಲಿ ಅವು FIR ಆಗಬೇಕು, ಅವರು ಶೀಘ್ರವಾಗಿ ಅರೆಸ್ಟ್ ಆಗಬೇಕು, ಜೈಲು ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಿದ್ವಿ. ಯಾಕಂದರೆ ಸರ್ಕಾರಿ ನೌಕರ ಏನಪ್ಪ ಅಂತಾರೆ ಸರ್ಕಾರಿ ನೌಕರ ಅಂತಾರೆ ಇಡಿಯಾಗಿ 24 ತಾಸು ಡ್ಯೂಟಿ ಮಾಡ್ತಾಯಿರ್ತೀವಿ. ಏನಪ್ಪ ಸರ್ ಜನಸಾಮಾನ್ಯರಿಗೆ ಏನಪ್ಪ ಅಂತಂದ್ರೆ ಸರ್ಕಾರ ದೂರಗಳ ಕಾರ್ಯರೂಪ ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಕೋವಿಡ್ ಸಂದರ್ಭದಲ್ಲಿ ಹಗಲಾತ್ತು ಕೆಲಸ ಮಾಡ್ತಿರ್ತೀವಿ. ಈ ಥರ ಕೆಲಸ ಮಾಡುವಾಗ ನೌಕರ ಮೇಲೆ ಏನಪ್ಪ ಅಂತಾರೆ ಹಲ್ಲೆ ಆಗ್ತಾರೆ, ಭಾಳ ಏನಪ್ಪ ಅಂತಾರೆ ಪರಿಸ್ಥಿತಿ ಗಂಭೀರ ಆಗುತ್ತೆ. ಅದಕ್ಕೆ ನಮ್ಮ ಅಖಿಲ ಕನ್ನಡ ರಾಜ್ಯ ಸರ್ಕಾರ ಒಕ್ಕೂಟ ಈಗ ಆಲ್ರೆಡಿ ಗುಲ್ಬರ್ಗದಲ್ಲಿ ಮನಿಪತ್ರ ಸಲ್ಲಿಸಿವಿ, ಆಮೇಲೆ ಬೀದರ್ದಲ್ಲಿ ಸಲ್ಲಿಸಲಾಗಿದೆ, ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಒಕ್ಕೂಟ ಯಾವತ್ತೂ ಕೂಡ ಸರ್ಕಾರಿ ನೌಕರ ಮೇಲೆ ಹಲ್ಲೆ ಆಗ್ತಾರೆ ತೀವ್ರವಾಗಿ ಖಂಡಿಸ್ತೀವಿ. ಬೀದಿಗಳದ್ದು ಹೋರಾಟ ಮಾಡೋಕೆ ಪರಿಸ್ಥಿತಿ ತರೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಶೀಘ್ರವಾಗಿ ಏನಪ್ಪ ಅಂತ ಇಂಥ ಕ್ರಮಗಳು ತೆಗೆದುಕೊಳ್ಳುತ್ತೆ. ಸರ್ಕಾರಿ ನೌಕರ ರಕ್ಷಣೆ ಕೊಡಬೇಕು. ಮತ್ತು ಆ ಥರ ಪ್ರಕರಣ ಎಲ್ಲೇ ಪ್ರಕರಣ ರಾಜ್ಯದಲ್ಲಿ ಆದರೂ ಕೂಡ ಅವ್ರು ಇಮಿಡಿಯೇಟ್ ಆಗಿ ಏನಪ್ಪ ಅಂತ ಸೂಕ್ತವಾಗಿ ಅವ್ರಿಗೆ ಏನಪ್ಪ ಶಿಕ್ಷೆ ಆಗಬೇಕು. ಅದ್ರ ಮುಖಾಂತರ ನೌಕರಲ್ಲಿ ಮಾನಸಿಕ ಗಟ್ಟಿಗೊಳ್ಳೋದ್ರ ಮುಖಾಂತರ ಆಡಳಿತ ಸುಗಮವಾಗಿ ಸರಿಯಾಗಿ ನಡೆಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಬೇಕು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಮ್ಮ ಬಿಜಾಪುರ ಜಿಲ್ಲಾ ಸರ್ಕಾರಿ ಒಕ್ಕೂಟದಿಂದ ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸುರೇಶ್ ಜಿಬಿ, ಅಖಿಲ ಕನ್ನಡ ರಾಜ್ಯ ಸರ್ಕಾರ ಒಕ್ಕೂಟ ರಾಜ್ಯ ಕಾರ್ಯದರ್ಶಿ, ನಮ್ಮ ಜಿಲ್ಲಾ ಅಧ್ಯಕ್ಷರೇ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಹುಮನಾಬಾದದಲ್ಲಿ ಒಬ್ಬ ತಾಲೂಕಾ ದಂಡಾಧಿಕಾರಿಗಳಂತ ತಹಶೀಲ್ದಾರ್ ಮೇಲೆ ಅವರಿಗೆ ಮನವಿ ಕೊಡಲು ಮನವಿ ಸ್ವೀಕರಿಸಲು ತಡವಾಗಿದ್ದರಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಮಾನಸಿಕ ವಿಷ ಕೊಟ್ಟು ಈ ರೀತಿ ಇನ್ನು ಮುಂದೆ ರಾಜ್ಯದಲ್ಲಿ ಎಲ್ಲಿ ಯಾವುದೇ ಜಿಲ್ಲೆಯಲ್ಲಿ ನಡೆಯಬಾರ್ದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಂಡು ಅದಕ್ಕೆ ಜನ ನಮ್ಮ ನೌಕರರಿಗೆ ಒಂದು ಯಾವುದೇ ಥರ ಸಾರ್ವಜನಿಕರಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಕಠಿಣ ಕ್ರಮ ಕೈಗೊಳ್ಳಲು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಒಕ್ಕೂಟವು ನಾವು ಒತ್ತಾಯಿಸುತ್ತೇವೆ. ಹೆಸರು ಚಂದ್ರಶೇಖರ್ ಲೆಂಡಿ, ಅಧ್ಯಕ್ಷರು ಜಿಲ್ಲಾ ನೌಕರರ ಒಕ್ಕೂಟ ಬಿಜಾಪುರ. ಅಲ್ಲಿ ಸರ್ ಇಬ್ರಾಹಿಮ್ ಸಾಹೇಬ್.